ರಾಜ್ಯದಲ್ಲಿ ಲೋಡ್ ಶೆಡ್ಡಿಂಗ್ ಇಲ್ಲವೇ ಇಲ್ಲ ಯಾವುದೇ ಲೋಡ್ ಶೆಡ್ಡಿಂಗ್ ಜಾರಿ ಮಾಡಿಲ್ಲ ರಾಜ್ಯದ ವಿದ್ಯುತ್ ಬೇಡಿಕೆ ಹೆಚ್ಚಳವಾಗಿದೆ ಬೇಸಿಗೆಯ ಬೇಡಿಕೆ ಮಳೆಗಾಲದಲ್ಲೇ ಬಂದಿದೆ ಕೆಲವು ಕಡೆಗಳಲ್ಲಿ ತಾಂತ್ರಿಕ ಸಮಸ್ಯೆಗಳು ಇವೆ ಹೀಗಾಗಿ ವಿದ್ಯುತ್ ನಿಲುಗಡೆ ಸಮಸ್ಯೆ ಆಗ್ತಾ ಇದೆ ಅಂತ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಯಾವುದೇ ಲೋಡ್ ಶೆಡ್ಡಿಂಗ್ ಜಾರಿ ಮಾಡಿಲ್ಲ ನಾವು ಯಾವುದೇ ಲೋಡ್ ಶೆಡ್ಡಿಂಗ್ ಕೂಡ ಇಲ್ಲ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ವಿದ್ಯುತ್ ನ ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ಇದು ಬೇಸಿಗೆಯಲ್ಲಿ ಆಗಬೇಕಾದಂತ ಬೇಡಿಕೆ ಮಳೆಗಾಲದಲ್ಲೇ ಆಗ್ತಾ ಇದೆ ಹಾಗಾಗಿ ಸ್ವಲ್ಪ ಈ ರೀತಿಯಾಗಿ ವ್ಯತ್ಯಯ ಆಗಿರಬಹುದು ಕೆಲವೆಲ್ಲ ತಾಂತ್ರಿಕ ಸಮಸ್ಯೆಗಳಾಗಿದೆ ಬಿಟ್ರೆ ನಾವೇನು ಕೂಡ ಲೋಡ್ ಶೆಡ್ಡಿಂಗ್ ಜಾರಿ ಮಾಡಿಲ್ಲ ಅಂತ ಕೆಜೆ ಜಾರ್ಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಈ ಬಾರಿ ಮಳೆ ಕೈಕೊಟ್ಟಿದೆ ಥರ್ಮಲ್ ಪವರ್ ಸೆಂಟರ್ ದುರಸ್ತಿಯಲ್ಲಿದೆ ಕಳೆದ 3-4 ದಿನಗಳಿಂದ ಈ ಸಮಸ್ಯೆ ಆಗ್ತಾ ಇದೆ ಲೋಡ್ ಶೆಡ್ಡಿಂಗ್ ಮಾಡೋದಾದ್ರೆ ನಾವೇ ಅನೌನ್ಸ್ ಮಾಡ್ತೀವಿ ಪ್ರತಿನಿತ್ಯ 40 ಕೋಟಿ ವಿದ್ಯುತ್ ಖರೀದಿ ಮಾಡುತ್ತೇವೆ ಈ ವಾರ ಉತ್ತಮ ಮಳೆಯಾಗುವ ಮುನ್ಸೂಚನೆ ಕೂಡ ಸಿಕ್ಕಿದೆ ಲೋಡ್ ಶೆಡ್ಡಿಂಗ್ ಅಗತ್ಯ ಇದ್ರಾಗೋದಿಲ್ಲ ಅಂತ ಕೆಜೆ ಜಾರ್ಜ್ ಹೇಳಿಕೆ ಕೊಟ್ಟಿದ್ದಾರೆ ಏನಾಗ್ತಿದೆ ನಮಗೆ ಈಗತ್ತು ಮಳೆ ಇಲ್ಲ ಅದು ನಿಜ ಬೇಸಿಗೆಯಲ್ಲಿ ಎಷ್ಟು ಡಿಮ್ಯಾಂಡ್ ಇತ್ತು ಅಷ್ಟು ಡಿಮ್ಯಾಂಡ್ ಈಗಾಗಲೇ ಬಂದಿದೆ ಅದು ಸ್ವಲ್ಪ ಅನಿರೀಕ್ಷಿತವಾಗಿ ಬಂದಿತ್ತು ಅದರಲ್ಲಿ ಏನಾಯ್ತು ಅಂತ ಹೇಳಿಬಿಟ್ರೆ ನಮ್ಮ ಥರ್ಮಲ್ ಯೂನಿಟ್ಗಳನ್ನ ನಾವು ಮಳೆಗಾಲದಲ್ಲಿ ಅದನ್ನ ಸರ್ವಿಸ್ ಮಾಡ್ಲಿಕ್ಕೆ ರಿಪೇರಿ ಮಾಡ್ಲಿಕ್ಕೆ ಬಿಡ್ತೀವಿ ಈ ಮಳೆಗಾಲದಲ್ಲಿ ಅಷ್ಟೊಂದು ಡಿಮ್ಯಾಂಡ್ ಬರೋದಿಲ್ಲ ಅಂತ ಹೇಳಿ ಬಟ್ ಈ ಸತಿ ಮಳೆ ಬರದೆ ಡಿಮ್ಯಾಂಡ್ ಆಗಿದೆ ಅದಕ್ಕೆ ಒಂದು 3-4 ಡೇಸ್ 5 ಒಂದು 7 ಡೇಸ್ ಸ್ವಲ್ಪ ಕಷ್ಟ ಆಗಿದೆ ನಮ್ಮಲ್ಲಿ ಸುಮಾರು 17 ಮಿಲಿಯನ್ ಯೂನಿಟ್ಸ್ ಕಡಿಮೆ ಇತ್ತು ಒಂದು 3-4 ಡೇಸ್ ಮೊದಲು ಇವತ್ತು ನಮಗೆ ಕಡಿಮೆ ಇಲ್ಲ ಅದು ಮಳೆ ಬರುವಾಗ ಒಂದೊಂದು ಸತಿ ಆಗ್ತದೆ ಇನ್ನೊಂದು ಸತಿ ಲೋಡ್ ಶೆಡ್ಡಿಂಗ್ ಏನು ಅಂತ ಹೇಳಿಬಿಟ್ರೆ ಈಗ ಟ್ರಾನ್ಸ್‌ಫಾರ್ಮರ್ ಕಟ್ಟಾಗ ಇನ್ನೊಂದು ಮೇಂಟೆನೆನ್ಸ್ ಬರುವಾಗ ಇದಕ್ಕೆಲ್ಲ ಸ್ವಲ್ಪ ಆಗ್ತದೆ ಈಗ ಜನ ಏನು ತಕೊಂಡ್ಬಿಟ್ಟಿದ್ದಾರೆ ಎಲ್ಲ ಲೋಡ್ ಶೆಡ್ಡಿಂಗ್ ಆದರೆ ನಾವು ಅನೌನ್ಸ್ ಮಾಡ್ತೀವಿ ಅವಶ್ಯಕತೆ ಇದ್ದರೆ ನಮಗೇನು ಕರೆಂಟ್ ಇಲ್ಲ ಅಂತ ಹೇಳಿ ನಾವು ಅನೌನ್ಸ್ ಮಾಡಿಬಿಟ್ಟೆ ಲೋಡ್ ಶೆಡ್ಡಿಂಗ್ ಮಾಡಬೇಕಾಗ್ತದೆ ಅಲ್ಲ ಆ ಥರ ಏನಾದರೂ ಶಾರ್ಟೇಜ್ ಬಂದುಬಿಟ್ರೆ ಆ ಥರ ಇಲ್ಲಿಂದ ತಂದ್ಬಿಟ್ಟು ಬೇರೆ ಕಡೆ ಕೊಡ್ತಾರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾರೆ ಹೊರತು ಲೋಡ್ ಶೆಡ್ಡಿಂಗ್ ಅಂತ ಮಾಡಿದರೆ ನಾವು ಅದನ್ನು ಅನೌನ್ಸ್ ಮಾಡ್ತೀವಿ ಇಂಥ ಗಂಟೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ಲೋಡ್ ಶೆಡ್ಡಿಂಗ್ ಅನೌನ್ಸ್ ಮಾಡ್ತೀವಿ ಈಗ ನಾವೇನು ತಿಳ್ಕೊಂಡಿದ್ದೀವಿ ನಾವೇನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಇನ್ನೊಂದು ವಾರ 10 ದಿನದಲ್ಲಿ ಸ್ವಲ್ಪ ಮಳೆ ಬಂದುಬಿಟ್ರೆ ಈ ಪ್ರಾಬ್ಲಮ್ ಇಲ್ಲ ಈಗ ನೆನ್ನೆ ಮೊನ್ನೆ ಮಳೆ ಬಂದಿದ್ದಕ್ಕೆ ಇವತ್ತು ನಮಗೆ ಶಾರ್ಟೇಜ್ ಇಲ್ಲ ಈಗ ಇವತ್ತು ಕಂಪ್ಲೀಟ್ ಸುಮಾರು ದಿವಸ 40 ಕೋಟಿ ರೂಪಾಯಿದು ಪರ್ಚೇಸ್ ಮಾಡ್ತಾ ಇದ್ದೀವಿ ಇನ್ನೂ ಪರ್ಚೇಸ್ ಮಾಡ್ಲಿಕ್ಕೆ ಸಮೇತ ಅವೈಲಬಿಲಿಟಿ ಇಲ್ಲ ಯಾಕಂದ್ರೆ ಇಡೀ ಇಂಡಿಯಾದಲ್ಲಿ ಈಗ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಈಗ ಕೋವಿಡ್ ಆದಮೇಲೆ ಏನಾಗಿದೆ ಈಗೆಲ್ಲ ರಿವೈವ್ ಇಂಡಸ್ಟ್ರಿ ಎಲ್ಲ ರಿವೈವ್ ಆಗಲಿಕ್ಕೆ ಶುರುವಾಗಿದೆ ಅದು ಒಳ್ಳೆಯದೇ ಯಾಕಂದರೆ ಎಕನಾಮಿ ಡೆವಲಪ್ ಆಗ್ತದೆ ಪ್ಲಸ್ ನಾನು ನಿಮಗೆ ಹೇಳಿದ್ದೀನಿ ನಾವು ಇದನ್ನು ಅನ್ಎಕ್ಸ್ಪೆಕ್ಟೆಡ್ ಇಷ್ಟು ಡಿಮ್ಯಾಂಡ್ ಬಂದಿದ್ದು ಲಾಸ್ಟ್ ಇಯರು ಸಮ್ಮರ್ಲಿ ಎಷ್ಟು ಬಂದಿದೆ ಅದನ್ನು ಈಗಾಗಲೇ ಬಂದಿದೆ ಅದಕ್ಕೋಸ್ಕರವಾಗಿ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗಿತ್ತು ಈಗಾಗಲೇ ನಮ್ಮ ಎಲ್ಲ ಥರ್ಮಲ್ ಯೂನಿಟ್ಗಳು ಸಮೇತ ಈಗ ಸ್ಟಾರ್ಟ್ ಮಾಡಿದ್ವಿ ಈ ಬರುವ ಅದರಲ್ಲಿ ಬಟ್ ಎಲ್ಲ ಮಾಡಿದ ಸಮೇತ ಸ್ವಲ್ಪ ಮಳೆ ಬರಬೇಕಾಗ್ತದೆ ಆ ಮಳೆ ಇನ್ನೊಂದು ವಾರ 10 ದಿನದಲ್ಲಿ ಮಳೆ ಬರ್ತದೆ ಅಂತ ಹೇಳಿಬಿಟ್ಟು ನಮ್ಮ ಇವರು ಹವಾಮಾನ ಇವರು ಹೇಳ್ತಾ ಇದ್ದಾರೆ ಅದನ್ನು ಅವರು ವೇಟ್ ಮಾಡೋಣ ಅಕಸ್ಮಾತ್ ಮಳೆ ಬರದೆ ಶಾರ್ಟೇಜ್ ಬರದೆ ನಾವು ಆಫೀಷಿಯಲ್ ಆಗಿ ಇದನ್ನು ಲೋಡ್ ಶೆಡ್ಡಿಂಗ್ ಅಂದ್ರೆ ಮಾಡಬೇಕಾಗ್ತದೆ ಬಟ್ ಆ ಸಂದರ್ಭ ಇವತ್ತಿಲ್ಲ ಅದಕ್ಕೆ ಅದು ಬರಬಾರದು ಅಂತ ಹೇಳಿಬಿಟ್ಟು ನಾವು ಸಮೇತ ಆಸೆ ಪಡ್ತೀವಿ